ಹೆಲೋ 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 ದೋಸ್ತು, ಎಲ್ಲ ವರ್ಕಮ್, ಕುಂಬ್ಳೆಲೋ ಸ್ವಾಗತಂ, ಸುಸ್ವಾಗತಂ. ಸೊ ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ರಾಹುಲ್ ಅಂತೇಳಿ. ಮೊದಲನೇದಾಗಿ ಏನಂದರೆ, ನಾವು 2 ವಾರದ ಹಿಂದೆ ಕುಂಬ್ಳೆ ಶ್ರೀ ಕಣಿಪುರ ಟೆಂಪಲ್, ಗೋಪಾಲಕೃಷ್ಣ ಟೆಂಪಲ್ ಇದು ವಿಡಿಯೋ ಮಾಡಿದ್ವಿ. ಅದಕ್ಕೆ ತುಂಬ ನಿಮ್ಮ ಒಂದು ಸಪೋರ್ಟ್ ಸಿಕ್ಕಿದೆ, ಅದಕ್ಕೆಲ್ಲರಿಗೂ ಧನ್ಯವಾದ. ಹಾಗೂ ಇವತ್ತು ನಾನು ಕುಂಬ್ಳೆ ಶ್ರೀ ಕಣಿಪುರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ನಡೀತಾ ಉಂಟು. ಈಗ ನಾನು ಕರೆಂಟ್ಲಿ ಕುಂಬ್ಳೆಯಲ್ಲಿದ್ದೇನೆ. ನಿಮಗೆ ಬರಲಿಕ್ಕಿದ್ರೆ ಆ ಕಡೆ ನೋಡ್ಬೋದು ನೀವು, ಮಂಗಳೂರಿಂದ ರೂಟ್ ಬರುತ್ತೆ, ಹಾಗೂ ನನ್ನ ಹಿಂದೆ ಕಾಸರಗೋಡಿಗೆ ರೂಟ್ ಹೋಗುತ್ತೆ. ಅದ್ರ ಜಂಕ್ಷನಲ್ಲಿ ನಿಮಗೆ ಕುಂಬ್ಳೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಓಕೆ, ಆ ಬಸ್ ಸ್ಟ್ಯಾಂಡಿಂದ ಒಂದು 2 ಮಿನಿಟ್ಸ್ ವಾಕಲ್ಲೇ ಕಣಿಪುರ ಶ್ರೀ ಗೋಪಾಲಕೃಷ್ಣ ಟೆಂಪಲ್ ಇದೆ. ಸೊ ಬನ್ನಿ, ನಾವು ಅಲ್ಲಿ ಹೋಗಿ ನಿಮಗೆ ಏನೇನು ಇವತ್ತು ಒಂದು ಸಣ್ಣ ಟೂರನ್ನು ಕೊಡುವ ಅಂತೇಳಿ, ಹೊಸದಾಗಿ ಬಂದವರಿಗೆ ಏನು ಮಾಡಬೇಕು, ಏನು ಎತ್ತ ಅಂತೇಳಿ ನಿಮಗೆ ಒಂದು ನಾನು ತಿಳಿಸಿಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇನೆ. ಸೊ ಬನ್ನಿ, ಹೋಗೋಣ. ಈಗ ಕರೆಂಟ್ಲಿ ನಾವು ಕುಂಬ್ಳೆ ಸರ್ಕಲಲ್ಲಿ ಇದ್ದೇವೆ. ಈ ಕಡೆ ರೂಟ್ ನಿಮಗೆ ಬದಿಯಡ್ಕ ಹೋಗುತ್ತೆ. ಬದಿಯಡ್ಕದಿಂದ ಬಂದರೆ ನಿಮಗೆ ರೈಟ್ ಸೈಡಲ್ಲಿ ಟೆಂಪಲ್ಗೆ ಹೋಗೋ ದಾರಿ. ಬದಿಯಡ್ಕದಿಂದ ಬರುವವರಿಗೆ, ಈ ಸೈಡಿಂದ ಬರುವವರಿಗೆ ನೀವು ಇಲ್ಲಿಂದ ರೈಟ್ ತೆಗೆದು ಮೇಲೆ ಸ್ಕೂಲ್ ಹತ್ತಿರ ಪಾರ್ಕ್ ಮಾಡ್ಬೋದು. ನಿಮಗೆ ನಾವು ದಾರಿ ತೋರಿಸ್ತೇವೆ. ಎಲ್ಲ ಸಾವಿರಾರು ಗಾಡಿ ಪಾರ್ಕ್ ಆಗಿದೆ. ಇಲ್ಲಿ ನಮ್ಮ ಸ್ವಯಂ ಸೇವಕರು ನಿಂತಿದ್ದಾರೆ. ಇಲ್ಲಿ ನೀವು ಪಾರ್ಕ್ ಮಾಡ್ಬೋದು. ಆ್ಯಂಡ್ ಮಂಗಳೂರಿಂದ ಬರುವವರು ಅಲ್ಲೇ ಜಂಕ್ಷನಲ್ಲೇ ಪಾರ್ಕಿಂಗ್ ಮಾಡಿ ಇಟ್ಟಿದ್ದಾರೆ, ನೀವು ಅಲ್ಲಿ ಪಾರ್ಕ್ ಮಾಡ್ಬೋದು. ನನ್ನ ಹಿಂದೆ ಕುಂಬ್ಳೆ ಬಸ್ ಸ್ಟ್ಯಾಂಡ್ ಇದೆ. ಓಕೆ, ಈ ಕಡೆ ಕುಂಬ್ಳೆ ಬಸ್ ಸ್ಟ್ಯಾಂಡ್ ಇದೆ. ಸೊ ಈಗ ನಾವು ಮಹಾದ್ವಾರನ ತಲುಪ್ತಾ ಇದ್ದೇವೆ. ಸೊ ಈಗ ನಾವು ಕುಂಬ್ಳೆ ಶ್ರೀ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಬಂದು ಮುಟ್ಟಿದ್ದೇವೆ. ಇದು ಒಂದು ದ್ವಾರ, ದೇವಸ್ಥಾನದ ದ್ವಾರ. ಹಾಗೆ ನಾವು ಈ ಕಡೆಯಿಂದ ಹೋಗಿದ್ರೆ ಗೋಪುರವು ಸಿಗುತ್ತದೆ. ಇದಕ್ಕೆ 3 ದಾರಿ ಇದೆ. ಆ ಕಡೆಯಿಂದ ಒಂದು ದಾರಿ ಇದೆ. ಆ ಕಡೆಯಿಂದ ನೀವು ವೆಹಿಕಲನ್ನು ಕೊಂಡೋಗ್ಬೋದು. ಇನ್ನು ಮುಂದಿನ ದಿನ ಬರುವಂಥ ದಿನಗಳಲ್ಲಿ ಯಾರಾದರೂ ಅಂಗವಿಕಲರು ಯಾರಾದರೂ ಇದ್ದರೆ ಅವರನ್ನು ಆ ಕಡೆಯಿಂದ ಕೊಂಡೋಗಿ ಡೈರೆಕ್ಟ್ ದೇವಸ್ಥಾನದ ಒಳಗಡೆ ಕಾರ್ ನಿಮಗೆ ಹೋಗುತ್ತೆ. ಅಲ್ಲಿ ಅವರಿಗೆ ದರ್ಶನ ಎಲ್ಲ ಮಾಡಿಸಿ ತರಬಹುದು. ಈಗ ನಾವು ಒಳಗೋಗಿ ಏನಂತೇಳಿ ನಾನು ನಿಮಗೆ ಮುಂದಿನದ್ದು ತೋರಿಸ್ತೇನೆ. ಬನ್ನಿ, ಹೋಗೋಣ. ಈಗ ನಾವು ದೇವಸ್ಥಾನದ ಪ್ರಮುಖ ಗೋಪುರವನ್ನು ತಲುಪಿದ್ದೇವೆ. 17ನೇ ತಾರೀಕು, ಅದಂದರೆ 17 ಫೆಬ್ರವರಿ 2024 ಕೆ ಕೆ ಶೆಟ್ಟಿ ಅವರ ಅಭಯಹಸ್ತದಿಂದ ಈ ದೇವಸ್ಥಾನದ ಗೋಪುರದ ಕಟ್ಟಡವು ಇನಾಗ್ರೇಷನ್ ಮಾಡಲಾಯಿತು. ಸೊ ಇವತ್ತು ಬೆಳಗ್ಗೆ 9:00 ಇದರ ಇನಾಗ್ರೇಷನ್ ಆಯಿತು. ಭಕ್ತಾದಿಗಳು, ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಒಂದು ಇಲ್ಲಿ ದೇವರ ಒಂದು ಇದಕ್ಕೆ ಕೃತಾರ್ಥರಾಗ್ತಿದ್ದಾರೆ. ಹಾಗೆ ನಾವು ಒಳಗೋಗಿ ನೋಡೋಣ ಏನೇನು ಎಲ್ಲೆಲ್ಲಿ ಇದೆ ಅಂತೇಳಿ ನಿಮಗೆ ನಾನು ಮುಂಬರುವ ವಿಡಿಯೋಲ್ಲಿ ತಿಳಿಸ್ತೇನೆ. ಒಳಗೋಗೋಣ, ಬನ್ನಿ. ದೇವಸ್ಥಾನದ ಒಳಗೆ ಬರ್ತಿದ್ದ ಹಾಗೆ ನಿಮಗೆ ಎಡಬದಿಯಲ್ಲಿ ಎನ್ಕ್ವೈರಿ ಅಂದರೆ ವಿಚಾರಣೆಯ ಕೌಂಟರ್ ನಿಮಗೆ ಸಿಗುತ್ತೆ. ದೇವಸ್ಥಾನದ್ದು ಏನಾದರೂ ಪೂಜೆ ಪುನಸ್ಕಾರ ಅಥವಾ ಏನಾದರೂ ನಿಮಗೆ ಕ್ವಶನ್ಸ್ ಇದ್ದಲ್ಲಿ ನೀವು ಇಲ್ಲಿ ಬಂದು ವಿಚಾರಣೆ ಮಾಡ್ಬೋದು. ಈಗ ವಾಲಂಟಿಯರ್ಸ್ ಇಲ್ಲ, ಈಗ ಮಧ್ಯಾಹ್ನ ಊಟದ ಸಮಯ ಆಗಿದೆ. ಸೊ ವಾಲಂಟಿಯರ್ಸ್ ಹೋಗಿರಬೇಕು ಊಟಕ್ಕೆ. ಬಟ್ ಏನೇ ಟೈಮಿಗೆ ಅದೇ ಅವರು ಅಂತಿದ್ದಾರೆ, ಊಟದ ಸಮಯ ಅಲ್ವಾ. 1:30 ಆಯ್ತು, ಈಗ ಅವರು ಊಟಕ್ಕೆ ಹೋಗಿದ್ದಾರೆ. ಮತ್ತು ನಿಮಗೆ ಬಂದಾಗ ಯಾವುದೇ ರೀತಿಯ ನಿಮಗೆ ಏನಾದರೂ ಕ್ವಶನ್ಸ್ ಏನಾದರೂ ಇದ್ದರೆ ಇಲ್ಲಿ ಬಂದು ನೀವು ವಿಚಾರಣೆ ಮಾಡ್ಬೋದು. ಮತ್ತು ಹಾಂ, ಆಗ ಒಂದು ಮಗು ಕಳೆದೋಗಿತ್ತಂತೆ, ಅದರದ್ದು ಕೌಂಟ್ರ್ ಇಲ್ಲಿ ಒಂದು ಕಳೆದೋಗಿದೆ, ಏನು ನಿಮ್ಮದು ಪರ್ಸ್ ಕಳೆದೋಯ್ತಾ ಏನಾದರೂ ಕಳೆದೋಗಿರ್ಬೋದು ಎಷ್ಟು ಜನರ ಮಧ್ಯೆ. ಅದನ್ನು ಬಂದು ನೀವು ಇಲ್ಲಿ ರಿಪೋರ್ಟ್ ಮಾಡಿದರೆ ಅವರು ಹುಡುಕಿ ಕೊಡ್ತಾರೆ. Thank you.
ಇದು ದೇವಸ್ಥಾನದ ಒಳವೇದಿಕೆ. ಇಲ್ಲಿ ಕೆಲವು ಕಾರ್ಯಕ್ರಮಗಳು ನಡೆಯುತ್ತೆ. ಬೆಳಗ್ಗೆ ಒಂದು ಕಾರ್ಯಕ್ರಮ ಇತ್ತು. ಇಲ್ಲಿನ ದಾನಿಗಳಾದ ಕೆ ಶೆಟ್ಟಿ ಹಾಗೂ ಸದಾಶಿವ ಶೆಟ್ಟಿ ಅವರ ಬಗ್ಗೆ ಒಂದೆರಡು ಮಾತನಾಡಿದ್ರು ಇಲ್ಲಿ, ಮತ್ತು ಬೇರೆ ನಮ್ಮ ಶಬ್ನಾಡಿಗ ಅವರು ಕೂಡ ಒಂದು ಪ್ರಸ್ತಾವನೆಯನ್ನು ಮಾಡಿದ್ರು, ಹಾಗೆ ಮಾತನಾಡಿದ್ರು. ತುಂಬಾ ಜನ ಇದ್ರು ಇಲ್ಲಿ ಮಾರ್ನಿಂಗ್ ಟೈಮಲ್ಲಿ. ಅದರ ಫುಟೇಜ್ ಅನ್ನು ನೀವು ನೋಡಬಹುದು. ಭಜನೆ ಹಾಗೂ ಎಲ್ಲ ಒಂದು ಕಾರ್ಯಕ್ರಮವೂ ಇಲ್ಲಿ ನಡೀತು. ಹಾಗೆ ದೇವಸ್ಥಾನದ ಬಲಭಾಗದಲ್ಲಿ ಒಂದು ಇನ್ನೊಂದು ದೊಡ್ಡ ವೇದಿಕೆ ಇದೆ. ಅಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ನಡೆಯುತ್ತೆ. ಇದು ದೇವಸ್ಥಾನದ ಎಡಬದಿಯಲ್ಲಿ ಒಳಗಿನ ಒಂದು ಚಿಕ್ಕ ವೇದಿಕೆಯನ್ನು ಮಾಡಿದ್ದಾರೆ. ಇಲ್ಲಿ ಕೆಲವೆಲ್ಲ ಭಜನೆ ಹಾಗೂ ಇತರ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತದೆ. ಈಗ ನಾವು ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನದ ಒಳಾಂಗಣದಲ್ಲಿ ಒಂದು ದೇವರ ಸುತ್ತನ್ನು ಪ್ರದಕ್ಷಿಣೆಯನ್ನು ತೆಗೆಯೋಣ. ಹಾಗೆ ಒಳಗಡೆ ಏನೇನಿದೆ, ಎಲ್ಲಿ ಏನು ಪ್ರಸಾದ ಹಾಗೂ ಸೇವಾ ಕೌಂಟರ್ಸ್ ಎಲ್ಲೆಲ್ಲಿ ಇದೆ ಅಂತ ಅದರ ಬಗ್ಗೆನೂ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಬನ್ನಿ ಹೋಗುವ. ದೇವರ ಸುತ್ತಿನಲ್ಲಿ ಮನಶಾಸ್ತಾರ ಹಾಗೂ ಶ್ರೀ ಮಹಾಗಣಪತಿ ದೇವರ ಒಂದು ಗುಡಿ ಇದೆ. ಇದರ ಪ್ರತಿಷ್ಠೆಯು ಬರುವ 21ನೇ ತಾರೀಕಿನಂದು ಆಗಲಿಕೊಂಡು. ಬನ್ನಿ ಮುಂದೆ ಹೋಗೋಣ. ದೇವಸ್ಥಾನದ ಒಳಗೆ ಬರುವಾಗ ನಿಮಗೆ ಬಲಬದಿಯಲ್ಲಿ ಸೇವಾ ಕೌಂಟರ್ ಸಿಗುತ್ತೆ. ಅಲ್ಲಿ ದೇವರ ಇದಕ್ಕೆ ಏನೇನಾದರೂ ನೀವು ಸೇವೆ ಮಾಡಲಿಕ್ಕಿದ್ರೆ ಅಲ್ಲಿ ಸೇವೆಯ ಚೀಟಿಯನ್ನು ನೀವು ತಗೊಂಡು ಪೇ ಮಾಡಿ ಹಾಗೆ ಒಳಗೆ ಬಂದಾಗ ನಿಮಗೆ ಲಡ್ಡು ಪ್ರಸಾದ ಸೇವಾ ವಿತರಣೆ ಕೌಂಟರ್ ನಿಮಗೆ ದೇವಸ್ಥಾನದ ಎಡಬದಿಯಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಅಲ್ಲಿ ಲಡ್ಡು ಪ್ರಸಾದ ಎಲ್ಲ ಇದೆ. ದರ ಅದರದ್ದು 50 ರೂಪಾಯಿ. ಸೊ ನೀವು ಇಲ್ಲಿ ತಗೊಂಡು ಆ ಪ್ರಸಾದವನ್ನು ಸ್ವೀಕರಿಸಬಹುದು. ವಸಂತ ಪ್ರಸಾದ ಇಲ್ಲಿ 20 ರೂಪಾಯಿ ದರ ಆದರದ್ದು. ಅದನ್ನೆಲ್ಲ ನೀವು ಈ ಕೌಂಟರ್ನಲ್ಲಿ ಬಂದು ಸ್ವೀಕರಿಸಬಹುದು. ಮತ್ತೆ ನನ್ನ ಬಲಭಾಗದಲ್ಲಿ ಶರ್ಟ್ ಅನ್ನು ಇಟ್ಟಿದ್ದಾರೆ. ಬನ್ನಿ ನೋಡುವ, ಅವರ ಹತ್ರ ಏನಾದ್ರು ಮಾತಾಡಿಸುವ ಏನು ಎತ್ತ ಅಂತೇಳಿ. ಮೇಡಮ್ ನಿಮ್ಮ ಹೆಸರು? ಮೇಡಮ್ ಹೆಸರು ಭಾಗ್ಯ. ಇದು ಏನ್ ಶರ್ಟ್ ಏನು ಮೇಡಮ್? ಇದು ಶರ್ಟ್ ಅಲ್ಲ, ದೇವಸ್ಥಾನದ ಇದು ಬ್ರಹ್ಮ ಕಲಶದ ಲೋಗ ಇರುವ ಒಂದು ಶರ್ಟ್. ಅದು ಈಗ ದೇವಸ್ಥಾನದ ಲೆಕ್ಕದಲ್ಲಿ ಅಂದ್ರೆ ಯಾರು ಬೇಕಾದ್ರೂ ತಗೊಳ್ಬಹುದು? ತಗೊಳ್ಬಹುದು, ಎಲ್ಲರದಕ್ಕೂ. ಹಾಗೇನಿಲ್ಲ, ಎಲ್ಲರಿಗೂ ಬಂದವರಿಗೆ ಎಲ್ಲರಿಗೂ. ಪ್ರೈಸ್ ಹಿಂಗೆ ಏನು ಮೇಡಮ್? ಅದರದ್ದು 350 ಆಗ್ತದೆ. ಎಷ್ಟೇ ಎಷ್ಟು ಸೈಜ್ ಹೇಗೆ ಉಂಟು? 46, 44, 42 XL ಎಲ್ಲ ಉಂಟು ಸೈಜ್. ಮಕ್ಕಳದ್ದು ಮಾತ್ರ ಇಲ್ಲ, ದೊಡ್ಡವ್ರದ್ದು ಮಾತ್ರ. ಜೆಂಟ್ಸ್. ಥ್ಯಾಂಕ್ ಯು. ಈಗ ನಾವು ದೇವಸ್ಥಾನದ ಮುಂಭಾಗದಲ್ಲಿ ನಿಂತಿದ್ದೇವೆ. ದೇವಸ್ಥಾನದ ಮುಖ್ಯ ದ್ವಾರವನ್ನು ಮುಚ್ಚಲಾಗಿದೆ. ಈಗ ದೇವರನ್ನು ಬಾಲಾಲಯದಲ್ಲಿ ಇಟ್ಟಿದ್ದಾರೆ. 21ನೇ ತಾರೀಕು ಇದರ ಪ್ರತಿಷ್ಠೆಯನ್ನು ಮಾಡಲಾಗುವುದು. ಹಾಗೆ ದೇವರನ್ನು ಮುಖ್ಯ ದೇವಸ್ಥಾನದ ಗರ್ಭಗುಡಿಯಲ್ಲಿ ಪ್ರತಿಷ್ಠೆ ಮಾಡಲಾಗ್ತದೆ. ಬಂದವರು ನೀವು ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡಬಹುದು ಬಾಲಾಲಯದಲ್ಲಿ. ಮತ್ತು ಮುಂಬರುವ ದಿನದಲ್ಲಿ ಪ್ರತಿಷ್ಠೆಯ ನಂತರ ನಿಮಗೆ ಗರ್ಭಗುಡಿಯಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ಈಗ ನಾವು ಸೇವಾ ಕೌಂಟರ್ ಹತ್ರ ಹೋಗುವ. ದೇವಸ್ಥಾನದ ಒಳಗಡೆ ಬರ್ತಿದ್ದಾಗೆ ನಿಮಗೆ ಬಲಭಾಗದಲ್ಲಿ ದೇವಸ್ಥಾನದ ಸೇವಾ ಕೌಂಟರ್ ಅನ್ನು ನೋಡಬಹುದು. ನೀವು ಸೇವಾ ಕೌಂಟರ್ನಲ್ಲಿ ಏನೇನು ಸಿಗುತ್ತೆ, ಏನೇನು ಫೆಸಿಲಿಟಿ ಇದೆ ಅಂತೇಳಿ ಇಲ್ಲಿ ಒಬ್ಬರು ಸರ್ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ರಘುವೀರ್ ನಾಯಕ್ ಅಂತೇಳಿ. ಇದ್ರ ಸೇವಾ ಕೌಂಟರಲ್ಲಿ ಏನೇನು ಇದೆ ಅಂತೇಳಿ ಒಂದು ಹೇಳ್ಬೋದಾ ಸರ್? ಏನು ಸೇವಾ ಕೌಂಟರ್ನಲ್ಲಿ ಈಗ ಅಂತೇಳಿದ್ರೆ ನಮ್ಮ ಬ್ರಹ್ಮ ಕಲಶದ ಆ ಒಂದು ಫಂಕ್ಷನ್ಗಾಗಿ, ಆ ಒಂದು ಪ್ರೋಗ್ರಾಮಿಗಾಗಿ ನಾವು ಇಲ್ಲಿ ಸೇವೆ ಕೌಂಟರ್ನ ಓಪನ್ ಮಾಡಿದ್ದೇವೆ. ಇದರಲ್ಲಿ ಬ್ರಹ್ಮ ಕಲಶಕ್ಕೆ ಇದ್ದ ಕಲೆಕ್ಷನ್ ಅಲ್ಲಿ ಇದರಿಂದ ಧನ ರೂಪದಿಂದಲೂ ವಸ್ತು ರೂಪದಿಂದಲೂ ಅವರಿಗೆ ಮನಸ್ಸಿರುವ ಯಾವುದೇ ಒಂದು ರೂಪದಿಂದ ಅವರು ಕೊಟ್ಟ ಕಾಣಿಕೆಯನ್ನು ನಾವು ಸ್ವೀಕರಿಸ್ತೇವೆ. ಅದಲ್ಲದೆ ಇಲ್ಲಿ ರಜತ ಕಲಶ ಹಾಗೂ ತಾಮ್ರದ ಕಲಶಕ್ಕೆ ಕಲೆಕ್ಷನ್ ಅನ್ನು ನಾವು ಮಾಡ್ತೇವೆ. ಹಾಗೂ ರಜತ ಕಲಶ ಮತ್ತು ತಾಮ್ರದ ಕಲಶಕ್ಕೆ ಮಾಡುವುದಲ್ಲದೆ ಬ್ರಹ್ಮ ಕಲಶದ ದಿವಸ ಅದು ಬ್ರಹ್ಮ ಕಲಶ ತೊಡಗಿದಂದಿನಿಂದ ಇರುವ ಸೇವೆಯ ಪ್ರಸಾದವನ್ನು ಇಲ್ಲಿ ಕೊಡ್ತೇವೆ. ಅದು ಲಡ್ಡು ಪ್ರಸಾದ ಆಗಬಹುದು ಅಥವಾ ವಸಂತ ಪ್ರಸಾದ ಆಗಬಹುದು ಅಥವಾ ಬೊಗಸೆ ಅಕ್ಕಿ ಅಂತ ಹೇಳಿದ್ರೆ ಬ್ರಹ್ಮ ಕಲಶಕ್ಕೆ ಸೇವೆ ರೂಪದಲ್ಲಿ ಅಥವಾ ದೇವರಿಗೆ ಪ್ರಸಾದ ರೂಪದಲ್ಲಿ ಅರ್ಪಿಸುವ ಅನ್ನವನ್ನು ಮಾಡುವ ಅಕ್ಕಿಯನ್ನು ನಾವು ಬೊಗಸೆ ರೂಪದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಸಮರ್ಪಿಸಬಹುದು. ಅಂತದ್ದು ಸೇವೆಯನ್ನು ನಾವು ತೆಗೆದುಕೊಳ್ಳುತ್ತೇವೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಗುಲಾಬಿ ಅಂತ. ಎಲ್ಲಿಂದ ಬರುದು? ನಾವು ಇಲ್ಲೇ ದೇವಸ್ಥಾನದ ಪಕ್ಕದಲ್ಲಿರುವವರು. ನಾವು ಇಲ್ಲಿ ಬ್ರಹ್ಮ ಕಲಶಕ್ಕೆ ಬೇಕಾಗಿ ಸುಮಾರು 2 ವರ್ಷದಿಂದ ಕಲೆಕ್ಷನ್ ಗೆ ಕೂತ್ಕೊಂಡಿದ್ದೇವೆ. ಏನೇನಿದೆ ಮೇಡಮ್ ಇಲ್ಲಿ ಅಂದ್ರೆ ಬ್ರಹ್ಮ ಕಲಶದ್ದು? ಅಂದ್ರೆ ನಾರ್ಮಲ್ ಡೊನೇಷನ್ ಇದೆಯಾ ಅಥವಾ ಬ್ರಹ್ಮ ಕಲಶಕ್ಕಂತಾನೆ ಸ್ಪೆಷಲ್ ಏನಾದ್ರು ಡೊನೇಷನ್ಸ್ ಏನಾದ್ರು ಇದೆಯಾ? ಡೊನೇಷನ್ ಇದೆ, ಕೆಲವರು ಕೊಟ್ರೆ ಸ್ಪೆಷಲ್ ಆಗಿ ತಕೊಳ್ತೇವೆ, ಎಲ್ಲ ಮಾಡ್ತೇವೆ ನಾವು. ಅಷ್ಟಿಷ್ಟು ಅಂತ ಹೇಳುದಿಲ್ಲ, ಸಣ್ಣ ಕಲೆಕ್ಷನ್ ಅನ್ನು ತೆಗಿತೇವೆ. ಹೆಸರು? ಹೆಸರು ನಿಂದ ಹೆಸರೇನು? ಮಾತಾಡುದಿಲ್ಲ. ಶೌರ್ಯ ಕೃಷ್ಣ ಹೇಳೆ, ಶೌರ್ಯ ಕೃಷ್ಣ ಹಲ ಮಾಡ್ತಾನೆ. ಬಾಯ್ ಬಾಯ್ ಹೇಳ್ತೀಯಾ? ಬಾಯ್ ಹೇಳ್ತೀಯಾ? ಹಾಯ್, ಥ್ಯಾಂಕ್ ಯು, ಥ್ಯಾಂಕ್ ಯು.
ಈಗ ನನ್ನ ಬಲಭಾಗದಲ್ಲಿ ಇರುವಂಥದ್ದು ವಾಸುಕಿ ಕುಂಡ, ಹಾಗೂ ವಾಸುಕಿ ಕುಂಡದ ಮಧ್ಯದಲ್ಲಿ ನೀವು ನೋಡ್ಬೋದು ಕೃಷ್ಣನನ್ನು ಎತ್ತಿಕೊಂಡು ಹೋಗುವುದು ವಾಸುದೇವನು. ಸೊ ಅದನ್ನು ಮಾಡಿದ್ದು ಉಮೇಶ್ ಮಲ್ಪೆ ಅವರು. ಹಾಗೂ ಇದು ನಮ್ಮ ತುಳುನಾಡಿನ ಪ್ರಸಿದ್ಧ ಪಿಲಿವೇಷ, ಇದರದ್ದು ಒಂದು ಬೊಂಬೆಯನ್ನು ಕೂಡ ಅವರೇ ಮಾಡಿದಂತೆ. ತುಂಬ ಬಹಳ ಸುಂದರವಾಗಿದೆ, ಎರಡಿದೆ ಅದು ಬಹಳ ಸುಂದರವಾಗಿದೆ. ಹಾಗೆ ನಾನು ಇಲ್ಲಿ ನೋಟನ್ನು ಕೂಡ ನೋಡಿದೆ, ಮತ್ತೆ ಅದ್ರ ಮೇಲೆ ಚಿಲ್ಡ್ರನ್ಸ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇತ್ತು. ಮತ್ತೆ ಗೊತ್ತಾಯ್ತು ಇದು ನೋಟ್ ಸತ್ಯದಲ್ಲ, ಇದು ಹೀಗೆ ಮಕ್ಕಳ ಆಟದ್ದು ಅಂತೇಳಿ. ಸೊ ಬನ್ನಿ, ನಮ್ದು ಭೋಜನ ಶಾಲೆ ಹತ್ರ ಈಗ ಹೋಗೋಣ, ಅಲ್ಲಿ ಏನ್ ನಡೀತಾ ಉಂಟು ಅಂತೇಳಿ. ಮತ್ತೆ ಹಾಗೆ ಬೇರೆಯವರಿಗೆ ಉಗ್ರಾಣನು ತೋರಿಸ್ತೇನೆ ನಿಮ್ಗೆ, ಹಾಗೂ ಯಾರಾದ್ರೂ ಕುಕ್ ಅಲ್ಲಿ ಸಿಕ್ಕಿದ್ರು ಕೂಡ ಅವರನ್ನ ಮಾತಾಡಿಸುವ. ಓಕೆ, ದೇವಸ್ಥಾನದ ಎಡಭಾಗದಲ್ಲಿ ಇನ್ನೊಂದು ವಿಚಾರಣೆ ಕೌಂಟರ್ ಇದೆ. ಅಲ್ಲಿ ಕೂಡ ಸೇಮ್, ನಿಮ್ಗೆ ಏನಾದ್ರು ಕಳೆದೋದಲ್ಲಿ ಅಥವಾ ಏನಾದ್ರು ನಿಮ್ಗೆ ಎನ್ಕ್ವೈರಿ ಇದ್ರೆ ದೇವಸ್ಥಾನದ ಬಗ್ಗೆ ಏನಾದ್ರು ಇದ್ರೆ ನೀವು ಇಲ್ಲಿ ಬಂದು ವಿಚಾರಿಸಬಹುದು. ಹಾಗೂ ಮೆಡಿಕಲ್ ಏನಾದ್ರು ಎಮರ್ಜೆನ್ಸಿ ಇದ್ರು ಕೂಡ ಅದರ ಫೆಸಿಲಿಟಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹಾಗೂ ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ಸ್ ಏನಾದ್ರು ಆದ್ರೂ ಕೂಡ ಪೊಲೀಸ್ ಅವರ ವ್ಯವಸ್ಥೆಯನ್ನು ಮಾಡಲಾಗಿದೆ, ಎಲ್ಲದೂ ಇಲ್ಲಿದೆ. ಮುಂಬರುವ ದಿವಸದಲ್ಲಿ ಇಲ್ಲಿಂದಾನೇ ಅಂಗವಿಕಲರಿಗೆ ಕಾರನ್ನು ತಂದು ಅಲ್ಲಿ ಇಳಿದು ಅವರಿಗೆ ದರ್ಶನವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಡಲಾಗುವಂತನ್ನು ಹೇಳಿದ್ದಾರೆ. ನನ್ನ ಹಿಂದಿನಿಂದ ನೀವು ನನ್ನ ಬಲಭಾಗಕ್ಕೆ ಹೋದರೆ ಭೋಜನ ಶಾಲೆ, ಅಲ್ಲಿ ಕೂಡ ನೀವು ಹೋಗಿ ದೇವರ ಪ್ರಸಾದವನ್ನು ಸ್ವೀಕರಿಸಬಹುದು. ಬನ್ನಿ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಸಂತೋಷ್ ಅಂತ ಹೇಳಿ. ಎಲ್ಲಿಂದ ಬರುದು? ನಾವು ಇಲ್ಲಿ ಕುಂಬ್ಳೆ ಕಂಚಿಗಟ್ಟೆಯಿಂದ. ಹೌದು ಸರ್. ಹೇಗೆ ಎಕ್ಸ್ಪೀರಿಯನ್ಸ್? ತಟ್ಟೆ ಎಲ್ಲ ತೊಳಿದಿದ್ದೀರಾ? ಸಾಕಾಗುದಿಲ್ವಾ? ತಟ್ಟೆ ತುಂಬಾ ಇವತ್ತು ತುಂಬಾ ಜನಗರು ಬಂದಿದ್ದಾರೆ. ಇನ್ನು ಸಹ ನಾಳೆಯಿಂದ ತುಂಬಾ ಪ್ರತೀಕ್ಷೆಯಲ್ಲಿದ್ದೇವೆ ನಾವು. ಮತ್ತೆ ದಿವಸದಿಂದ ದಿವಸಕ್ಕೆ ಜನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸ್ವಯಂ ಸೇವಕರು ಸಹ ರಾತ್ರಿ ಹಗಲಾಗಿ ದುಡಿತಾ ಇದ್ದಾರೆ. ನಾವು ಸಹ ಒಂದು ಸ್ವಯಂ ಸೇವಕರಾಗಿ ದುಡಿತಾ ಇದ್ದೇವೆ ಇಲ್ಲಿ. ಎಲ್ಲ ದೇವರಿಗೋಸ್ಕರ, ದೇವರ ಸೇವೆ. ಹೌದು, ನಮ್ಮ ಗೋಪಾಲಕೃಷ್ಣನ ಅನುಗ್ರಹದಲ್ಲಿ ದೇವರು ನಮಗೊಂದು ಈ 30 ವರ್ಷಗಳ ನಂತರದ ಒಂದು ಬ್ರಹ್ಮ ಕಲಶ ನೋಡುವಂತಹ ಒಂದು ಸೌಭಾಗ್ಯವನ್ನು ನಮಗೆ ಒದಗಿಸಿ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಒಂದು ಸಣ್ಣ ಒಂದು ಅಳಿಲು ಸೇವೆಯನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಸರ್. ತುಂಬಾ ನಿನ್ನೆಯಿಂದಲೇ ನಾವು ಇಲ್ಲಿ ಈ ಕಾರ್ಯಕರ್ತರಾಗಿ ದುಡಿತಾ ಇದ್ದೇವೆ. ತುಂಬಾ ಖುಷಿ ಆಯ್ತು ಸರ್. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಹರೀಶ್ ರಾವ್. ಎಲ್ಲಿಂದ ಬರುದು? ನಾವು ಕುಂಬಳೆಯವರೇ. ಕುಂಬಳೆಯವರೇ? ಕುಂಬಳೆಯವರೇ ನಾವು. ಹೇಗೆ ಎಕ್ಸ್ಪೀರಿಯನ್ಸ್? ಹೇಗೆ ಅಂದ್ರೆ, ಕ್ಯಾಬೇಜ್ ಇದು ಮಾಡ್ತಿದ್ದೀರಿ? ಮನೇಲಿ ಮಾಡ್ತಾ ಇದ್ದೇವೆ. ಹಾಗೆ ದೇವರನ್ನ ಸೇವೆ ಮಾಡುವ ಹೇಳ್ಕೊಂಡು ಬಂದಿದ್ದೇವೆ ನಾವು ಇಲ್ಲಿ ಮಾಡ್ಲಿಕ್ಕೋಸ್ಕರ. ಕೈನೋವು ಆಗಲ್ಲ? ಇಲ್ಲ, ಸ್ವಲ್ಪ ಮಾಡ್ತೇವೆ. ರೊಟೇಷನ್ ಅಲ್ಲಿ ಮಾಡ್ತೀರಾ? ಹೇಗೆ ಅಂದ್ರೆ, ಬೆಳಗಿಂದ ಇದು ಸಂಜೆ ಮಾಡ್ತೇವೆ, ಬ್ಯಾಚ್ ವೈಸ್ ನಲ್ಲಿ ಮಾಡ್ತಾ ಇದ್ದೇವೆ ನಾವು. ಖುಷಿ ಆಯ್ತು ಮೇಡಮ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಪ್ರಕಾಶ್ ಭಟ್ ಅಂತ. ಎಲ್ಲಿಂದ ಬರುದು? ನಾವು ಇಲ್ಲಿ ನಾರಾಯಣ ಮಂಗಲ, ಇದೇ ಊರು. ಹತ್ತಿರ ಇಲ್ಲಿಂದ 3 ಕಿಲೋಮೀಟರ್. ಎಕ್ಸ್ಪೀರಿಯನ್ಸ್ ಹೇಗೆ ಸರ್ ನಿಮ್ದು? ಇಷ್ಟೆಲ್ಲ ಅಡುಗೆ ಮಾಡ್ತಿದ್ದೀರಿ, ಅದರ ಎಕ್ಸ್ಪೀರಿಯನ್ಸ್ ಒಂದು ಶೇರ್ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, ಈಗ ನಾವು ಮೊನ್ನೆ 15ನೇ ತಾರೀಕು ಮಧ್ಯಾಹ್ನದಿಂದ ಇಲ್ಲಿ ನಾವು ಶುರು ಮಾಡಿದ್ದೇವೆ ಪೂರ್ವ ತಯಾರಿ ಅಂತ ಹೇಳಿದ್ರೆ. ನಾವು ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಿದ್ರೆ ಮೊದಲನೇ ದಿನವೇ ಬಂದು ಎಲ್ಲ ತಯಾರು ಮಾಡ್ಬೇಕಲ್ಲ. ಹಾಗೆ 15ನೇ ತಾರೀಕು ಮಧ್ಯಾಹ್ನದಿಂದ ಶುರು ಮಾಡಿದ್ದೇವೆ. ಗಣಹೋಮ ಇತ್ತು ಬೆಳಿಗ್ಗೆ ಇಲ್ಲಿ ಗಣಹೋಮ ಮಾಡಿ ಅಗ್ನಿ ಪ್ರತಿಷ್ಠೆ ಮಾಡಿ ಶುರು ಮಾಡಿದ್ದೇವೆ. ನಿನ್ನೆ ಸಾಧಾರಣ ಒಂದು 3-3.5 ಸಾವಿರ ಜನರ ಅಂದಾಜು ನಾವು ಮಾಡಿದ್ದೇವೆ, ಯಾಕೆಂದರೆ ನಿನ್ನೆ ಫಸ್ಟ್ ಅಲ್ಲಿ. ಆದರೆ ನಮ್ಮ ನಿರೀಕ್ಷೆ ಮೀರಿ ಅಂದರೆ 6.5 ಸಾವಿರ ಜನ ಮಧ್ಯಾಹ್ನ ಊಟ ಮಾಡಿದೆ. ಎಲ್ಲ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಬೇಕಾದಾಗೆ ಬಂದವರಿಗೆಲ್ರಿಗೂ ಬೇಕಾದಾಗೆ ಅನ್ನ ಇಲ್ಲಿ ಒಳ್ಳೆ ಪೂರೈಸಿದೆ. ಅಲ್ಲದೆ ಸಂಜೆ ಕೂಡ ತಿಂಡಿ ಚಾಯ, ಬೆಳಿಗ್ಗೆ ತಿಂಡಿ ಫಲಹಾರ ಎಲ್ಲವೂ ವ್ಯವಸ್ಥೆಯೂ ಇದೆ. ನಿನ್ನೆ ರಾತ್ರಿ ಕೂಡ ತುಂಬ ಮೆರವಣಿಗೆ, ಉಲ್ಪೆ ಮೆರವಣಿಗೆ ಎಲ್ಲ ಇತ್ತು. ನಿನ್ನೆ ರಾತ್ರಿಯದ್ದು ನಾವು 4,000 ಜನರ ಎಸ್ಟಿಮೇಷನ್ ಹಾಕಿದ್ದೇವೆ. ಒಂದು 6-6.5 ಸಾವಿರ ಜನ ಊಟ ಮಾಡಿದ್ದಾರೆ. ಅಲ್ಲದೆ ಇವತ್ತು ಬೆಳಿಗ್ಗೆ ಕೂಡ ಇತ್ತು. ಬೆಳಿಗ್ಗೆ ಒಂದು 2,500 ಜನರಿಗೆ ಸೆಟ್ ದೋಸೆ ಮತ್ತು ಸಾಂಬಾರು ಅದರ ವ್ಯವಸ್ಥೆಯೂ ಇತ್ತು.
ಅದು 11 ಗಂಟೆ ತನಕ ಅದು ನಿರಂತರವಾಗಿ ನಡೀತದೆ. 11:30 ತಿರ್ಗಾ ಊಟ ಸ್ಟಾರ್ಟ್ ಆಗ್ತದೆ. ಹಾಗೆ 11:30 ಸ್ಟಾರ್ಟ್ ಆದ ಊಟ ಈಗಲೂ ನಡೀತಾನೆ ಇದೆ. ಇವತ್ತು ಮಧ್ಯಾಹ್ನ ಒಂದು 10,000 to 12,000 ಜನರ ಎಸ್ಟಿಮೇಷನ್ ಮಾಡಿದ್ದೇವೆ. ಸುಮಾರು ಒಂದು 7,000 to 8,000 ಜನರ ಮೇಲೆ ಊಟ ಮಾಡಿ ಆಯ್ತು. ಈಗ ರಾತ್ರಿಗೂ ಕೂಡ ಒಂದು 6,000 ಜನರ ತಯಾರಿಯಲ್ಲಿ ನಾವು ಇದ್ದೇವೆ. ನಾಳೆ ಆದಿತ್ಯವಾರ ಆದ್ರಿಂದ ಒಂದು 15,000 to 20,000 ಜನರ ಅಂದಾಜಿ ನಾವು ಕಮಿಟಿಯವರೆಲ್ಲ ಸೇರಿ ಅಂದಾಜು ಮಾಡಿದ್ದಾರೆ. ಆ ತಯಾರಿಯಲ್ಲಿ ನಾವು ಇದ್ದೇವೆ. ಅಂತೂ ದಿವಸದಿಂದ ದಿವಸಕ್ಕೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲವೂ ನಮ್ಮ ಶ್ರೀಕೃಷ್ಣ ದೇವರು ಒದಗಿಸ್ತಾನೆ, ನಮಗೂ ಕೂಡ ಶಕ್ತಿಯನ್ನು ಕೊಡ್ತಾನೆ. ನಾವು ಕೂಡ ನಿರಂತರವಾಗಿ ಶ್ರಮ ಹಾಕ್ತಾ ಇದ್ದೇವೆ. ಈಗ ಸಂಜೆ ಒಂದು ತಿಂಡಿಯ ವ್ಯವಸ್ಥೆಯೂ ಇದೆ, ಗೋಳಿ ಬಜೆ ಚಾಯ. ಅಂತೂ ನಿರಂತರವಾಗಿ ಬಂದಂಥ ಭಕ್ತಾದಿಗಳಿಗೆ ಎನಿ ಟೈಮ್ ಇಲ್ಲಿ ಸುಮ್ಮನೆ ಕಳಿಸ್ಲಿಕ್ಕಿಲ್ಲ. ಅವರಿಗೆ ಬೇಕಾದಂಥ ಬಾಯಾರಿಕೆ ಆಗಲಿ, ತಿಂಡಿ ಆಗಲಿ, ಊಟ ಆಗಲಿ, ಆ ಅನ್ನಪೂರ್ಣೇಶ್ವರಿಯ ಸೇವೆಯು ನಿರಂತರವಾಗಿ ನಡೀತಾ ಇದೆ. ಅಂತೂ 14 ದಿವಸ ಅಂದರೆ 9 ದಿವಸ ಬ್ರಹ್ಮಕಲಶ ಮತ್ತು 5 ದಿವಸ ಜಾತ್ರೆ, ಈ 14 ದಿವಸವು ಇದೇ ರೀತಿ ನಿರಂತರವಾಗಿ ನಡೀತಾ ಇರುತ್ತೆ. ಹಾಗೆ ನಮ್ಮ ಊರಿನವರ ಎಲ್ಲರ ಸಹಕಾರವು ನಮಗೆ ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇದೆ. ಪ್ರತಿಯೊಬ್ಬರು ಸ್ವಯಂ ಸೇವಕರಾಗಲಿ, ಪ್ರತಿಯೊಬ್ಬರು ಎಲ್ಲರೂ ಯಾರನ್ನು ಹೇಳುವಂತಿಲ್ಲ, ಎಲ್ಲ ನಮ್ಮ ಊರಿನವರೆಲ್ಲರೂ ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ. ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಕೆಲಸದಲ್ಲಿ. ಎಷ್ಟು ಜನ ವಾಲಂಟಿಯರ್ಸ್? ವಾಲಂಟಿಯರ್ಸ್ ಹೆಚ್ಚು ಕಡಿಮೆ 5,000 to 6,000 ಜನರ. ಕುಕ್ಕಿಂಗ್ ಅಲ್ಲಿ ನಾವು ಟೋಟಲ್ ಒಂದು 30 ಜನರ ಟೀಮ್ ಇದೆ. ನಾವು ಬ್ಯಾಚ್ ಬ್ಯಾಚ್ ಆಗಿ ನಾವು ಕುಕ್ ಮಾಡ್ತಾ ಇರ್ತೀವಿ. ಒಂದು 30 ಜನರ ಟೀಮು ಅಂದ್ರೆ ದಿವಸ ದಿವಸ ಜನ ಜಾಸ್ತಿ ಆಗ್ತಾ ಹೋಗ್ತೇವೆ. ಅಂತೂ ಲಾಸ್ಟು 24ನೇ ತಾರೀಕಿಗೆ ಒಂದು 30,000 ನಿರೀಕ್ಷೆಯಲ್ಲಿ ಎಲ್ಲರೂ ಇದ್ದೇವೆ. ಮತ್ತೆ ಆ ದೇವರ ಕೈಯಲ್ಲಿದೆ. ಅಂತೂ ಈಗಿನ ಭಕ್ತಾದಿಗಳ ಸಂಖ್ಯೆ ನೋಡುವಾಗ ಒಳ್ಳೆ ಜನ ಸೇರುವ ಲಕ್ಷಣ ಇದೆ, ಒಳ್ಳೆ ನಿರಂತರವಾಗಿ ಸಾಕ್ತಾ ಇದೆ. ದೇವರು ಯಾವತ್ತೂ ಯಾರಿಗೂ ಕಡಿಮೆ ಮಾಡೋದಿಲ್ಲ. ಬಂದಂಥ ಎಲ್ಲರಿಗೂ ಹೊಟ್ಟೆ ಹಸಿವನ್ನು ನೀಗಿಸುವಂಥ ಆ ಶಕ್ತಿ ನಿಮಗೆ ದೇವರು ಕೊಡಲಿ, ಗೋಪಾಲಕೃಷ್ಣ ಕೊಡಲಿ ಅಂತೇಳಿ ಕೇಳ್ಕೊಂತಾನೆ. ಮಾತಾಡೋದಕ್ಕೆ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. ಧನ್ಯವಾದಗಳು. ನಿಮಗೆ ಈಗ ಕಾಣ್ತಿರ್ಬೋದು ಇದು ಹೊರಗಿನ ವೇದಿಕೆ, ಇದರಲ್ಲಿ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಎಲ್ಲ ಆಗುತ್ತೆ. ಯಾರಾದರೂ ಗೆಸ್ಟ್ ಏನಾದರೂ ಬಂದರೆ ಅವರದನ್ನ ಪ್ರೋಗ್ರಾಮ್ ಎಲ್ಲ ಆಗುತ್ತೆ. ಹಾಗೂ ನಾಟ್ಯ, ಭರತನಾಟ್ಯ, ಯಕ್ಷಗಾನ ಹಾಗೂ ತುಳು ನಾಟಕ ಎಲ್ಲ ಇದೇ ಸ್ಟೇಜಲ್ಲಿ ಆಗುತ್ತೆ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲ ಇದು ಸ್ಟೇಜಲ್ಲಿ ಆಗುತ್ತೆ. ಇದು ಊಟದ ಅಂದರೆ ಅನ್ನಪೂರ್ಣೇಶ್ವರಿ ಊಟದ ಇದರ ಸೈಡಲ್ಲಿ ಹಾಲನ್ನು ಮಾಡಲಾಗಿದೆ. ಹಾಗೂ ನಿಮಗೆ ಈ ಒಂದು ಚಿಕ್ಕ ಟೂರ್ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ. ಹಾಗೂ ಕೆಲವು ಕಮಿಟಿ ಮೆಂಬರ್ಸ್ಗಳ ಇಂಟರ್ವ್ಯೂವನ್ನು ನಾವು ತಗೊಂಡಿದ್ದೇವೆ. ಆ ಇಂಟರ್ವ್ಯೂಸ್ಗಳನ್ನು ಒಂದು ವಿಡಿಯೋದಲ್ಲಿ ನಾವು ಎಡಿಟ್ ಮಾಡಿ ಅದನ್ನು ಇಂದು ಅಥವಾ ನಾಳೆ ಅಪ್ಲೋಡ್ ಮಾಡಲಾಗುವುದು. ಆ ವಿಡಿಯೋನು ನನ್ನ ಚಾನಲಲ್ಲಿ ಖಂಡಿತ ಬರ್ತದೆ, ಯಾರು ಬೇಜಾರು ಮಾಡಬಾರ್ದು. ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ನಾವು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ಅದು ಆದಷ್ಟು ಬೇಗ ತಲುಪ್ತದೆ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಶುಭರಾತ್ರಿ, ಜೈ ಶ್ರೀ ಕೃಷ್ಣ. ಧನ್ಯವಾದಗಳು.